ಈ ದೇಶದ ಎಲ್ಲ ಸಂಪನ್ಮೂಲಗಳ ಒಡೆತನ ಯಾರಿಗಿದೆ ಅಂದರೆ ಅದು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಆಹಾರ ಕಲಬೆರಕೆ ಈ ದೇಶದ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ ರಾಜಕಾರಣಿಗಳು ಅಧಿಕಾರಿಗಳು ಅಲ್ಲಿ ಪೈಂಟ್ಯೂನ್ ಮಾಡಬೇಕು ಯಾಕೆ ಇದು ತಪ್ಪಾಗ್ತಿದೆ ಬಟ್ ನೀವು ಸಂಬಳ ತಗೋತಾ ಇದ್ದೀರಿ ನಮ್ಮ ದುಡ್ಡು ತಗೋತಾ ಇದ್ದೀರಿ ಸೊ ನಿಮ್ಗೆ ಅಧಿಕಾರ ಇದೆ ನೀವು ಆ ಕೆಲಸ ಮಾಡಬೇಕು ಇವಾಗ ಏನು ಏನಕ್ಕೆ ಕೆಟ್ಟ ಮಾಡ್ತೀರಿ ನೀವು ನೀವೇನು ದೇವರುಗಳ ಯು ಆರ್ ನಾಟ್ ಎ ಪ್ರೈಮ್ ಪರ್ಸನ್ ಬಿಕಾಸ್ ವಿ ಆರ್ ಪೇಯಿಂಗ್ ಫಾರ್ ಇಟ್ ಈ ದೇಶದ ಅಧೋಗತಿಗೆ ಅವರೇ ಕಾರಣ ವರ್ಗ ಮತ್ತು ರಾಜಕೀಯ ಸಮಾಜಕ್ಕೆ ಅಲ್ಲ ಅದ್ರ ಬಗ್ಗೆ ಅನ್ಡೌಟೆಡ್ಲಿ ಈ ದೇಶದ ಅಧೋಗತಿಗೆ ಅವರೇ ಕಾರಣ ಅಧಿಕಾರ ವರ್ಗ ಮತ್ತು ರಾಜಕೀಯ ವರ್ಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಾನು ಯಾಕೆ ಅವ್ರನ್ನ ಮಾಡ್ತೀನಿ ನಾವೇನು ಒಳ್ಳೆ ಕೆಲಸ ಮಾಡಿಲ್ವ ಅಂತಲ್ಲ ನೀವು ಒಳ್ಳೆ ಕೆಲಸ ಮಾಡೋದೇನಲ್ಲ ಅದು ನಿಮ್ಮ ಕರ್ತವ್ಯ ನೀವು ಸಂಬಳ ತಗೋತಾ ಇದ್ದೀರಿ ನೀವು ನನಗೆ ಒಬ್ಬ ರಾಜಕಾರಣಿ ಹೇಳಿದ್ರು ಮೊದಲು ರಸ್ತೆಗಳಿರಲಿಲ್ಲ ನಾವು ಹಾಕಿದ್ರೆ ನೀವೇನು ಹಾಕಿದಿರಿ ಆಗಲೇಬೇಕಿತ್ತು ಅದು ಒಂದು ಉದ್ಯೋಗ ಅಷ್ಟೇ ನೀವು ರಸ್ತೆಯ ನೀವು ಹಾಕಿಲ್ಲ ಅಂದರೂ ಅದು ಇನ್ನೊಬ್ಬರು ಆಗ್ತಾಯಿದ್ರು ರಸ್ತೆ ಉದ್ಯೋಗ ಮೊಬೈಲ್ ಬಂದಿದೆ ಅದು ಆ ಡೆವಲಪ್ಮೆಂಟ್ ಇದೆಯಲ್ಲ ಅದು ಯಾರಿದ್ರೂ ಬರ್ತೆ ಪ್ರಪಂಚದಲ್ಲಿ ಭಾರತ ಅಲ್ಲ ವಿಶ್ವದ ಎಲ್ಲ ಆಫ್ರಿಕಾದ ಚಿಕ್ಕರಲ್ಲೂ ಮೊಬೈಲ್ ಇದೆ ರಸ್ತೆಗಳಿದ್ದಾವೆ ಅದೆಲ್ಲ ಆಗ್ತಾಯಿದೆ ನೀವು ಮಾಡಬೇಕಾಗಿದ್ದಿತ್ತು ನೀರು ಗಾಳಿ ಆಹಾರ ಮೌಲ್ಯಗಳು ಸಂಬಂಧಗಳನ್ನು ಶುದ್ಧವಾಗಿಡಬೇಕಾಗಿತ್ತು ಆ ಎಲ್ಲ ಯಾಕೆಂದರೆ ಎಲ್ಲ ಸಂಪನ್ಮೂಲಗಳು ಅಧಿಕಾರಿಗಳು ಅಧಿಕಾರ ನಿಮ್ಮ ಹತ್ರನೇ ಇರೋದು ಈ ದೇಶದ ಎಲ್ಲ ಸಂಪನ್ಮೂಲಗಳ ಒಡೆತನ ಯಾರಿಗಿದೆ ಅಂದರೆ ಅದು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಿಮಗೆ ನಾವು ಸಂಬಳವನ್ನು ಕೊಡ್ತಾ ಇದ್ದೀವಿ ನೀವು ಸೇವಕರು ಆದರೆ ನೀವು ಇವತ್ತು ಭಾಸಗಳಾಗಿದ್ದೀರಿ ಒಂದು ಬ್ಯಾಂಕ್ಗೆ ಹೋಗಿ ನಮ್ಮ ಹಣದಲ್ಲಿ ಅವರು ಸಂಬಳ ತಗೋತಾ ಇರ್ತಾರೆ ನಮ್ಮನ್ನು ಅವರು ಕಸ್ಟಮರ್ಸು ಥರ ನೋಡ್ತಾರೆ ನೀವು ನನಗೊಬ್ಬನಿಗೆಲ್ಲ ಭಾಳ ಜನಕ್ಕೆ ಅನುಭವ ಆಗಿದೆ ನೀವೆಲ್ಲಾದರೂ ಧೈರ್ಯವಾಗಿ ಕೈಯಲ್ಲಿ ಕೈ ಹಾಕ್ಕೊಂಡು ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡೋಣ ಏ ಯಾಕೋ ಬಂದಿದೆಯಾ ಏನೋ ಬಂದಿದೆಯಾ ಕೈ ತೆಗಿಯೋ ಅಂತಾರೆ ನೋಡಿ ಅವರು ಸೇವಕರು ಅನ್ನೋ ಮನೋಭಾವ ಇರೋದಿಲ್ಲ ಅವ್ರು ಯಾರಿಗೆ ರೋಪ್ ಹಾಕಬೇಕೋ ಅವ್ರಿಗೆ ಹಾಕೋದಿಲ್ಲ ಈ ನೋಡಿ ಈ ಈ ನಾನು ನೋಡಿದ್ದೀನಿ ಜೈಲಲ್ಲಿ ಇರುವ ತೊಂಬತ್ತು ಪರ್ಸೆಂಟು ಕೈದಿಗಳು ಯಾ ಯಾರಪ್ಪ ಅಂದರೆ ದುಡ್ಡಿಲ್ಲದೆ ಲಾಯರನ್ನು ಇಡದೇ ಇರೋರು ಮಾತ್ರ ಅಲ್ಲಿದ್ದಾರೆ ಲಾಯರನ್ನು ಇಡುವ ಪವರ್ ಇರೋರು ಹೆಂಗೆ ಬೇಕಾದ್ರು ಬಂದ್ಬಿಡ್ತಾರೆ ದೊಡ್ಡ ದೊಡ್ಡ ಹೀರೋಗಳು ನಿಮ್ಗೆ ಗೊತ್ತಿದೆ ಕೊಲೆ ಕೇಸಲ್ಲಿರೋರು ಅವರು ಇವರೆಲ್ಲ ಒಂದು ಮೂರು ತಿಂಗಳಿಗೆ ಬಿಡುಗಡೆ ಆಗಿಬಿಡ್ತಾರೆ ಅಂದರೆ ಒಳ್ಳೆ ಲಾಯರನ್ನು ಇಟ್ಟು ಆರ್ಗ್ಯೂ ಮಾಡಿದ್ರೆ ದುಡ್ಡು ಕೊಟ್ಟರೆ ನೀವು ಅಪರಾಧಗಳಲ್ಲೂ ಕೂಡ ನೀವು ಹೊರ್ಗಡೆ ಬಂದ್ಬಿಡ್ತೀವಿ ಇದನ್ನು ಯಾರು ಮಾಡಿರೋದು ರಾಜಕಾರಣಿಗಳೇ ಆ ತಪ್ಪು ಬಂದಾಗ ಅದನ್ನು ತಿದ್ದುಪಡಿ ಮಾಡಬೇಕಾಗಿತ್ತು ಇವರು ಒಬ್ಬ ಕಳ್ಳ ಒಂದು ಹತ್ತು ನೂರು ಸೈಕಲ್ ತೊಗೊಂಡ ನಂತರ ಕೂಡ ಅವನಿಗೆ ಜಾಮೀನು ಬರುತ್ತೆ ಅಂದಾಗ ರಾಜಕಾರಣಿಗಳು ಅಧಿಕಾರಿಗಳು ಅಲ್ಲಿ ಫೈನ್ ಟ್ಯೂನ್ ಮಾಡಬೇಕು ಯಾಕೆ ಇದು ತಪ್ಪಾಗ್ತಿದೆ ಲಂಚ ತೊಗೊಂಡವನು ಸಿಕ್ಕಾಕೊಂಡಿಲ್ಲ ಅಂದಾಗ ನೀವು ಅದನ್ನು ಮಾಡಬೇಕು ಬಟ್ ಏನು ಮಾಡ್ತಿದ್ದೀರಿ ನೀ ನೀವು ಅದನ್ನು ಮಾಡ್ತಾನೆ ಇಲ್ಲ ನಾನು ಸಾವಿರ ಜನ ಕೇಳ್ತಿದ್ದೀನಿ ಆಹಾರ ಕಲಬೆರಕೆ ಈ ದೇಶದ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ ರೋಗಗಳ ಗೂಡಾಗ್ತಾ ಇದೇ ಮನುಷ್ಯ ಅದರಲ್ಲೂ ಆರೋಗ್ಯ ಭಾಳ ಕೈ ಕೊಡ್ತಾ ಇದೆ ಅಂತ ಹೇಳಿದಾಗ ಯಾವ ರಾಜಕಾರಣಿಗಳು ಆಹಾರ ಮಂತ್ರಿ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ನೀವು ರೈಡ್ ಮಾಡಿದ್ದೀರಾ ಎಷ್ಟು ಆಹಾರ ಕಲಬೆರಕೆ ಇದು ಅಧಿಕೃತ ಆಗಿದೆ ಜ್ಞಾಪಕ ಇಟ್ಕೊಳ್ಳಿ ಒಂದು ಮೆಣಸಿನ ಪುಡಿ ಅಥವಾ ಜೀರಿಗೆ ಪುಡಿ ಅಥವಾ ಇನ್ಯಾವುದೋ ಇದೆಯಲ್ಲ ಇದಕ್ಕೆ ನಲ್ವತ್ತು ಪರ್ಸೆಂಟು ಕೆಮಿಕಲ್ ಹಾಕ್ತಾರೆ ಅರವತ್ತು ಪರ್ಸೆಂಟು ಒರ್ಜಿನಲ್ ಹಾಕಿ ಫಾರ್ಮುಲಾ ಮಾಡಿದ್ದಾರೆ ಅದು ಎಲ್ಲರಿಗೂ ಇದೆ ಈ ಮ್ಯಾಗಿ ಅವೆಲ್ಲ ಔಟ್ಡೇಟೆಡ್ ಆಗಿದ್ದಾವೆ ಹಳ್ಳಿಗಳ ಕಡೆ ಇರುವ ಎಷ್ಟೋ ಪ್ರಾಡಕ್ಟು ಔಟ್ಡೇಟೆಡ್ ಆಗಿದೆ ಎಲ್ಲದಕ್ಕೂ ಸೊ ಅಂದರೆ ನೀವು ಅಧಿಕಾರ ವರ್ಗ ಅದನ್ನು ಮಾಡಬೇಕಾಗಿತ್ತು ರಾಜಕಾರಣಿ ವರ್ಗ ಅದನ್ನು ಮಾನಿಟರ್ ಮಾಡಬೇಕಾಗಿತ್ತು ಮಾಡಿಲ್ಲ ಅವರಿಬ್ಬರು ಅದಕ್ಕೆ ಹೊಣೆ ಆಗಿದ್ದಾರೆ ಹೌದು ಅವ್ರಿಗೆ ಯಾಕೆಂದರೆ ಅವ್ರು ಸಂಬಳ ತಗೊಂಡೋದ್ರಿಂದ ಅವ್ರು ಕೇಳ್ತೀವಿ ನೀವು ನನ್ನನ್ನು ಅದನ್ನು ಕೇಳೋಕ್ಕಾಗಲ್ಲ ನನಗೇನು ಸಂಬಳಕ್ಕೆ ಬರ್ತಾ ಇಲ್ಲ ಬಟ್ ನೀವು ಸಂಬಳ ತಗೋತಾ ಇದ್ದೀರಿ ನಮ್ಮ ದುಡ್ಡು ತಗೋತಾ ಇದ್ದೀರಿ ಸೊ ನಿಮ್ಗೆ ಅಧಿಕಾರ ಇದೆ ನೀವು ಆ ಕೆಲಸ ಮಾಡಿಸ ಇವತ್ತು ನೀವು ಒಂದೇ ಒಂದು ರೂಪಾಯಿ ಲಂಚ ತಗೊಂಡೆ ಸಬ್ ಸಬ್ರಿಜಿ ಆಫೀಸಲ್ಲಿ ನಿಮ್ಮ ಡಾಕ್ಯುಮೆಂಟ್ ನೀವು ಮನೆ ಸೈಟ್ ರಿಜಿಸ್ಟರ್ ಮಾಡ್ಕೊಂಬನ್ನಿ ನೋಡೋಣ ನೋಡಿ ನೀವು ಬೇಕಾದ್ರೆ ಬನ್ನಿ ನನ್ನ ಹಿಂದೆ ಬನ್ನಿ ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದಿಲ್ಲ ಪೊಲೀಸರು ಇರಲಿ ದುಡ್ಡು ಕೊಟ್ಟಿದ ತಕ್ಷಣ ಬಿಟ್ಬಿಡ್ತಾರೆ ಅದೇನು ಅದಕ್ಕೇನು ಸಾಕ್ಷಿ ಆಧಾರಗಳು ಬೇಕಾಗಿಲ್ಲ ಅಂದರೆ ಅದಕ್ಕೆ ಯಾರು ಹೊಣೆ ಅನ್ನೋದು ನೋಡಿ ಒಬ್ಬೇ ಒಬ್ಬ ಎಮ್ ಎಲ್ ಎ ಮನೆ ಒಬ್ಬ ಸಾಧಾರಣ ಮನೆ ಇರೋದು ಭಾರತದಲ್ಲಿ ತೋರಿಸ್ಬಿಡಿ ಯಾರೋ ತೀರೋ ಒಬ್ಬರೋ ಇಬ್ಬರ ಬಿಟ್ಟು ಎಷ್ಟು ಜನ ಎಷ್ಟೋ ಮೂರು ಸಾವಿರನ ಐದು ಸಾವಿರನ ಎಮ್ ಎಲ್ ಎಗಳಿದ್ದಾರಲ್ಲ ಅವ್ರ ಮನೆಗಳೆಲ್ಲ ಭವ್ಯ ಬಂಗಲೆಗಳಾಗಿದ್ದಾವೆ ಎಲ್ಲಿಂದ ಬಂತು ನಿಮಗೆ ದುಡ್ಡು ಯಾವ ರೀತಿ ಸಾಧ್ಯ ರೈಡ್ ಮಾಡೋ ರಾಜಕಾರಣಿಗಳತ್ರ ಐನೂರು ಕೋಟಿ ಸಾವಿರ ಕೋಟಿ ಸಿಗುತ್ತೆ ರೈಡ್ ಮಾಡುವ ಅಧಿಕಾರಿಗಳ ಹತ್ರ ಹತ್ತು ಕೋಟಿ ಐವತ್ತು ಕೋಟಿ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಹಣ ದುಡ್ಡು ನೀವು ನಮ್ಮಂಥವ್ರನ್ನೆಲ್ಲ ನೋಡಬೇಕಲ್ಲ ನಾವು ಬಸ್ ಚಾರ್ಜ್ಗಳಿಗೆ ಒದ್ದಾಡ್ತಾ ಇರ್ತೀವಿ ಯಾಕೆ ನಾವೇನು ಓದಿಲ್ವಾ ನಾವು ಡಬಲ್ ಗ್ರ್ಯಾಜುಯೇಟ್ ಮಾಡಿದ್ದೀವಿ ಮತ್ತು ನಮ್ಗೆ ಯಾಕೆ ದುಡ್ಡು ಮಾಡೋಕ್ಕಾಗೋದಿಲ್ಲ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂದರೆ ನಮಗೆ ಆ ಅಧಿಕಾರ ಇಲ್ಲ ಅಧಿಕಾರದಲ್ಲಿ ನಿಮ್ಗೆ ಸಂಬಳ ಬರುತ್ತೆ ಬಟ್ ಗಿಮ್ಳ ಬರುತ್ತಲ್ಲ ಅದು ಆ ಭ್ರಷ್ಟಾಚಾರದ ಹಣ ಇದೆಯಲ್ಲ ಅದನ್ನು ಯಾರು ಮಾಡ್ತಾ ಇರೋರು ಅಧಿಕಾರಿಗಳಲ್ಲೇ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ನೂರಕ್ಕೆ ನೂರು ರಾಜಕಾರಣಿಗಳು ಈ ಕಾರಣಕ್ಕೆ ಅವರಿಬ್ಬರ ಬಗ್ಗೆ ಯಾವುದೇ ಮುಲಾಜಿಲ್ಲ ಈ ದೇಶದ ಹೇಳೋದಲ್ಲ ಸ್ವತಂತ್ರವನ್ನು ನಿಜವಾಗ್ಲೂ ಸ್ವತಂತ್ರದ ಒಳ್ಳೆಯದಕ್ಕೆ ಸಾಮಾನ್ಯ ಜನ ಕಾರಣ ಸ್ವತಂತ್ರದ ಹಾಳಾಗೋದಕ್ಕೆ ಈ ಇಬ್ಬರು ಹೆಚ್ಚು ಕಾರಣ ಈ ಥರದ್ದೆಲ್ಲ ಸಮಸ್ಯೆಗಳಿರಬೇಕಾದ್ರೆ ಕಾಮನ್ ನ ಬದುಕಿನ ಸ್ಥಿತಿ ಎಲ್ಲಿದೆ ಖಂಡಿತ ಬಹಳ ಒದ್ದಾಡ್ತಿದ್ದಾರೆ ನಾನು ಈ ಪಾದಯಾತ್ರೆಯಲ್ಲಿ ಸುಮಾರು ಒಂದು ಸಾವಿರ ಮನೆಗಳಿಗೋಗಿರಬೇಕು ಮಲಗಿರೋದು ಒಂದು ಮುನ್ನೂರೈವತ್ತು ಮನೆಗಳಲ್ಲಾದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲರ ಮನೆಯಲ್ಲೂ ಸರ್ ನಮ್ಗೆ ಯಾರಿಗೋ ಮೈ ಹುಷಾರಿರಲಿಲ್ಲ ಕೊರೋನಾ ಬಂತು ಅಂಥ ಸಂದರ್ಭದಲ್ಲಿ ಐದು ಲಕ್ಷ ಖರ್ಚಾಯಿತು ಹತ್ತು ಲಕ್ಷ ಖರ್ಚಾಯಿತು ಮನೆ ಇನ್ನೊಬ್ಬ ಯಾರು ಆಟೋ ಡ್ರೈವರು ನಮ್ಮ ಅಪ್ಪನಿಗೆ ತೋರ್ಸೋಕ್ಕಾಗಿಲ್ಲ ಮಕ್ಕಳಿಗೋಸ್ಕರ ಎಲ್ಲರೂ ತುಂಬ ಒದ್ದಾಡ್ತಾ ಇದ್ದಾರೆ ಗ್ಯಾಸ್ ಬಿಲ್ಗೆ ನನ್ನಂತವನಿಗೆ ಎಕ್ಸಾಮ್ ಈ ಪರೀಕ್ಷೆಗಳ ಟೈಮಲ್ಲಿ ಸರ್ ನಮ್ಮ ಮಗನ ಫೀಸ್ ಕಟ್ಟಿಲ್ಲ ಏನನ್ನ ಸಹಾಯ ಮಾಡಿ ಅಂತ ಅಂದ್ರೆ ಎಲ್ಲರೂ ಬಹಳ ಒದ್ದಾಡ್ತಿದ್ದಾರೆ ನೀವು ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಥವಾ ಸಾಮಾನ್ಯ ಸಾಮಾನ್ಯ ಜನ ತುಂಬಾ ಒದ್ದಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ಕಾರಣಕ್ಕಾಗೇ ನಮಗೆ ಬಹಳ ನೋವಾಗೋದು ನಮ್ಮ ಎಲ್ಲ ಸರ್ಕಾರಿ ವ್ಯವಸ್ಥೆ ಆ ಸಾಮಾನ್ಯ ಜನರ ಪರವಾಗಿರಬೇಕು ನೀವು ಇನ್ಫೋಸಿಸ್ ಇರ್ಬೋದು ಅಥವಾ ಅದಾನಿ ಅಬಾನಿ ಅವರಿಗೆಲ್ಲ ಸರ್ಕಾರದ ಅವಶ್ಯಕತೆ ಇಲ್ಲ ಅವ್ರನ್ನ ನೀವು ಸುಮ್ಮನೆ ಭ್ರಷ್ಟಾಚಾರ ಮುಕ್ತ ಸಮಾಜ ಕೊಟ್ಟರೆ ಸಾಕು ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ಹೋಗ್ತಾರೆ ಅವ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಈ ಬಡವರಿಗೆ ಕನಿಷ್ಠ ಮಟ್ಟದ ಒಂದು ವ್ಯವಸ್ಥೆಯನ್ನು ಕೊಡಬೇಕು ನಾನು ಹೇಳ್ತೀನಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅಲ್ಲ ವೇಸ್ಟೇಜ್ ನಲವತ್ತು ಪರ್ಸೆಂಟ್ ಇದೆ ನಲವತ್ತು ಪರ್ಸೆಂಟು ವೇಸ್ಟೇಜ್ ಇದೆ ಸರ್ಕಾರದಲ್ಲಿ ನಿಜವಾಗ್ಲೂ ಒಂದು ಅಧ್ಯಯನ ಹೇಳುತ್ತೆ ಯಾಕೆಂದರೆ ಯಾವುದೋ ಒಂದು ಕೆರೆ ತುಂಬಿದ್ರೆ ಆ ಕೆರೆ ಅಥವಾ ಒಂದು ನದಿ ತುಂಬಿದ್ರೆ ಬಾಗಿನ ಕೊಡೋದಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮಾಡ್ತಾರೆ ನೋಡಿ ಸರ್ಕಾರದ ಸಾಧನೆಗಳನ್ನ ಮಾಡಲಿಕ್ಕೆ ಒಂದೊಂದು ಕಾರ್ಯಕ್ರಮಕ್ಕೆ ಇಪ್ಪತ್ತು ಕೋಟಿ ಅಷ್ಟು ಖರ್ಚು ಮಾಡ್ತಾರಂತೆ ಯಾರೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಬರ್ತ್ಡೇಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತಾರಂತೆ ಏನು ಇದನ್ನೆಲ್ಲ ಏನು ಏನಕ್ಕೆ ಖರ್ಚು ಮಾಡ್ತೀರಿ ನೀವು ನೀವೇನು ದೇವರುಗಳ ಸೊ ಎಷ್ಟು ವೇಸ್ಟೇಜ್ ಆಗುತ್ತೆ ನಿಮ್ಮ ಸ್ವಂತ ದುಡ್ಡಿರ್ಬೋದು ಆ ಪ್ರಶ್ನೆ ಬೇರೆ ನಾನು ಅದೆಲ್ಲ ಆಗೋಲ್ಲ ನನಗೂ ಅಷ್ಟೇ ಈ ಇನ್ಕಮ್ ಟ್ಯಾಕ್ಸ್ ಅವರಲ್ಲ ನಾವೇನಾದರೂ ಒಂದು ಸಣ್ಣ ಕಾರ್ ತೊಗೊಂಡ್ರೆ ಎಲ್ಲಿಂದ ಬಂತು ದುಡ್ಡು ಅಂತ ಕೇಳ್ತಾರೆ ನೀವು ಅಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀರಲ್ಲ ಅಲ್ಲಿ ಕೇಳಿ ನೀವು ಎಲ್ಲಿಂದ ಬಂತು ದುಡ್ಡು ಅಂತೇಳಿ ಅಲ್ಲೇ ಯಾಕೆ ಕೊಟ್ಟ್ರಿ ಅಂತ ಕೇಳಿ ನೀವು ಸಿ ನೀವು ನಿಮ್ಮ ಕಾನ್ಸಂಟ್ರೇಷನೆಲ್ಲ ಎಲ್ಲ ಬೇಕು ಸಾಮಾನ್ಯ ಜನರನ್ನ ನೀವು ಇದು ಮಾಡಬೇಡಿ ಸಾಮಾನ್ಯ ಜನರ ಸಣ್ಣ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಟಿಕೆಟ್ ತೊಗೊಂಡಿಲ್ಲ ಅಂದರೆ ನೋಡಿ ಅವನಿಗೆ ನೀವು ಮೂರು ಸಾವಿರ ಫೈನ್ ಹಾಕ್ತಾರೆ ಅವಮಾನ ಮಾಡ್ತಾರೆ ಎಳ್ಕೊಂಡು ಹೋಗ್ತಾರೆ ಫ್ರೀ ಮೂರು ಸಹ ಒಂದು ಒಂದು ಟಿಕೆಟ್ ತೊಗೊಂಡಿರಲ್ಲ ಇಪ್ಪತ್ತು ಮೂವತ್ತು ಯಾ ಅಂದರೆ ಪಾಪ ಆ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ಆಡ್ತಾರೋ ಮಾಡೋದಿಲ್ಲ ಅವನತ್ರ ದುಡ್ಡು ಇಲ್ಲ ಅಂತಲೇ ಅರ್ಥ ಒಂದು ಒಬ್ಬರು ಇಬ್ಬರು ಕಳ್ಳರು ಬಿಟ್ಟರೆ ಆ ಬಸ್ಸಲ್ಲಿ ಅವನಿಗೆ ಟಿಕೆಟು ತೊಗೊಂಡೋಗಲ್ಲ ಅವನ ವಿರುದ್ಧ ಎಲ್ಲರೂ ಮುಗಿ ಬೀಳ್ತಾರೆ ಆದರೆ ಕೋಟಿಗಟ್ಟಲೆ ಇರ್ತಾರೆ ಒಬ್ಬ ಬರ್ತ್ ಮಾಡ್ಕೊತಾನೆ ಒಬ್ಬ ಸರ್ಕಾರದ ಸಾಧನೆ ಏನು ರೀ ಸರ್ಕಾರದ ಸಾಧನೆಗೆ ಯಾಕೆ ರೀ ಕಾರ್ಯಕ್ರಮ ಮಾಡಬೇಕು ನೀವು ಸಾಧನೆ ಮಾಡಿ ನಿಮ್ಮ ಡ್ಯೂಟಿ ಅದು ನೀವೇನು ಹೊಸದಾಗಿ ಏನೂ ಮಾಡ್ತಾ ಇಲ್ಲ ಒಬ್ಬ ನೋಡಿ ಲಂಚ ತಗೊಂಡಿಲ್ಲ ಅಂದರೆ ಅವ್ನು ಪ್ರಾಮಾಣಿಕ ಅಧಿಕಾರಿಯನ್ನು ಸನ್ಮಾನ ಮಾಡ್ತೀರಿ ಅದು ಹೆಂಗೆ ಪ್ರಾಮಾಣಿಕ ಆಗ್ತಾನಾತ ದುಡ್ಡು ತಗೊಂಡ್ರೆ ಭ್ರಷ್ಟ ಆಗ್ತಾನೆ ಸಂಬಳ ಲಂಚ ತಗೊಂಡಿಲ್ಲ ಅಂದರೆ ಯಾರು ತಗೋ ಅಂತ ಹೇಳಿದ್ರು ನೀವು ಲಂಚ ತಗೊಳೋದಲ್ಲ ನಿಮ್ಮ ಕೆಲಸ ಅದು ನೀವು ಪ್ರಾಮಾಣಿಕರೇನಲ್ಲ ನೀವು ಕೆಲಸ ಮಾಡಿದ್ರೆ ಓಕೆ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳ್ತೀರಿ ಯು ಆರ್ ನಾಟ್ ಎ ಪ್ರಾನ್ ಪರ್ಸನ್ ಬಿಕಾಸ್ ವಿ ಆರ್ ಪೇಯಿಂಗ್ ಫಾರ್ ಇಟ್ ಆದರೆ ನೋಡಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅವ್ರು ಲಂಚನ ತೊಗೊಳ್ಳೋಲ್ಲಪ್ಪ ಅವ್ನು ಪ್ರಾಮಾಣಿಕ ಏನಿಲ್ಲ ನಿಮಗೆ ಸಂಬಳ ಕೊಟ್ಟಿರ್ತೀವಿ ಹಾಗೆ ಲಂಚ ತೊಗೊಂಡವ್ ಭ್ರಷ್ಟ ಆಗ್ತಾನೆ ಹಾಗೆ ನಾವೆಲ್ಲ ಒಂಥರ ಶಿಥಿಲವಾಗಿದ್ದೀವಿ ಸಾಮಾನ್ಯ ಜನವನ್ನು ಬಹಳ ದುಸ್ಥಿತಿಗೆ ಇದ್ದೀವಿ ಏನಾದರೂ ಮಾಡಿ ನಾವೆಲ್ಲರೂ ಸೇರಿ ಅಟ್ಲೀಸ್ಟ್ ಜನರ ಜೀವನ ಮಟ್ಟ ಎಲ್ರಿಗೂ ಎಲ್ಲರೂ ಸಮಾನತೆ ಬರೋಕ್ಕಾಗೋದಿಲ್ಲ ಆದರೆ ಅವರಿಗೆ ಒಂದು ಅವರನ್ನು ಇಷ್ಟಪಟ್ಟಂಥ ಊಟ ಬಟ್ಟೆ ಒಂದು ವಸತಿ ಇದೆಯಲ್ಲ ಅದಕ್ಕಾದ್ರೂ ಮಾಡಬೇಕು ಒಬ್ಬೊಬ್ಬರೇ ಹತ್ತತ್ತು ಮನೆ ಮಾಡ್ಕೋತಾರೆ ಆ ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಒಂದು ಔಟ್ ಹೌಸು ಒಂದು ಗೆಸ್ಟ್ ಬೆಡ್ರೂಮ್ ಎಲ್ಲ ಮಾಡ್ತಾರೆ ಆ ಮನೆಗಳಿಗೆ ಇವ್ರು ಹೋಗೋದು ಇಲ್ಲ ಅಷ್ಟೊಂದು ಬೆಡ್ರೂಮ್ ಇದ್ರೆ ನಿಮ್ಗೆ ಗೊತ್ತಿದೆ ಈ ಕಾಲದಲ್ಲಿ ಎಂಥ ಬೆಡ್ರೂಮ್ ಇದ್ದರೂ ನಿದ್ದೆನೇ ಬರ್ತಾ ಇಲ್ಲ ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಸೊ ಆ ಥರದನ್ನೆಲ್ಲ ಮಾಡೋದು ಬಿಟ್ಟು ನಮ್ಮ ನಮ್ಮ ಸುತ್ತಮುತ್ತ ನಮ್ಮದೇ ಜನ ಅವನೇನು ಪಾಕಿಸ್ತಾನದ ಅಲ್ಲಲ್ಲ ಇನ್ನೊಬ್ಬ ಅಲ್ಲ ರೋಡ್ ಪಕ್ಕದಲ್ಲಿ ಮಲಗ್ತಾನಲ್ಲ ಅವ್ನ್ ಯಾರನ್ನು ಕರೆದು ಒಂದು ಮನೆ ಕೊಟ್ಟಿದ್ದಾರೆ ಒಂದು ಸರ್ಕಾರದ ಮನೆ ನನ್ನ ನನಗೆ ಬಾಡಿಗೆ ಬಾಡ ನೀನಿರುವಂಥ ಯಾರನ್ನ ಮಾಡಿದಾರ ಮತ್ತು ಯಾವ ಧರ್ಮದ ಬಗ್ಗೆ ಮಾತಾಡ್ತೀರಿ ಸೊ ಆ ಕಾರಣಕ್ಕೆ ಮನುಷ್ಯತ್ವವನ್ನ ಒಂದು ಮಿತಿಗೆ ಒಳಪಟ್ಟು ನಾವು ನಮಗೂ ಹಣ ಬೇಕಾಗಿದೆ ನಿಜ ಆ ಹಣದ ಇದು ಮಾಡಿದ್ರೆ ನಮ್ಮಲ್ಲಿ ಇರುವ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಖಂಡಿತವಾಗ್ಲೂ ಉಪಯೋಗಿಸಿದ್ರೆ ನೂರು ಮೂವತ್ತು ಕೋಟಿ ಜನನು ಒಂದಷ್ಟು ನೆಮ್ಮದಿಯಾಗಿರುವ ಎಲ್ಲ ಸಾಧ್ಯತೆನೂ ಇದೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು